ब्रेकिंग न्यूस लभ्य आगता है डीसी का ग्राम जनते सुस्त याके ब्रेकिंग न्यूस लभ्य आगता है नोड़ो बनी ಡಿಸಿಗಾಗಿ ಅಲ್ಲಿನ ಗ್ರಾಮದ ಜನತೆ ಕಾದು ಕಾದು ಸುಸ್ತಾಗಿದ್ದಾರೆ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ಡಿಸಿ ಆಗಮಿಸಲಿಲ್ಲ ಚಿಕ್ಕಬಳ್ಳಾಪುರ ಡಿಸಿ ಎನ್ಎಂ ನಾಗರಾಜ್ ಅವರಿಗೋಸ್ಕರ ಬೆಳಗ್ಗೆ 10 ಗಂಟೆಯಿಂದನೂ ಕೂಡ ಜನ ಕಾಯ್ತಾ ಇದ್ದರು 10 ಗಂಟೆಗೇನೇ ಪ್ರಾರಂಭ ಆಗಬೇಕಾಗಿತ್ತು ಈ ಒಂದು ಕಾರ್ಯಕ್ರಮ ಆದರೆ ಮಧ್ಯಾಹ್ನ 2 ಗಂಟೆ ಆದರೂ ಕೂಡ ಜಿಲ್ಲಾಧಿಕಾರಿ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅನ್ನುವಂತ ಒಂದು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಏನಿರುತ್ತೆ ಇದಕ್ಕೆ ಡಿಸಿ ಮಧ್ಯಾಹ್ನ ಆದರೂ ಕೂಡ ಬಂದಿಲ್ಲ सो जनरु कादु कादु सुस्तादरो चिंतामणि तालूकिन कैवार होबळिय अट्टूरिगे तेरळबेकागित्तु डीसी आ ओंदु कार्यक्रमवन्न आयोजने माडलागित्तु अट्टूरिनल्लि आदरे जिल्लाधिकारिगळु आगमिसदे इद्दिद्दक्के अल्लिन ग्रामस्थरेल्लरू कूड वापस आदरु ग्रामस्थर कुंदुकोरतेगळन्नु आलिसबेकागिद्दंतवरु इवरु हण मत्तु अधिकारिगळ समय व्यर्थ माड्ता इद्दारे ई डीसी अंत अल्लिन जनते आक्रोश होरहाकिद्रु सरकारवन्न मेच्चोदक्के कार्यक्रमवन्न आयोजिसिद्दारष्टे जिल्लाधिकारिगळ समय प्रज्ञेयन्न ಪಾಲನೆ ಮಾಡಬೇಕಾಗಿತ್ತು ಪ್ರಶ್ನಿಸಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಈ ಒಂದು ಗ್ರಾಮ ವಾಸ್ತವ್ಯವನ್ನ ಆಯೋಜನೆ ಮಾಡಲಾಗಿತ್ತು ಬಹುಶಃ ಈ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಎಷ್ಟು ದೊಡ್ಡ ಮಟ್ಟಿಗೆ ತಯಾರಿಗಳನ್ನ ಮಾಡ್ಕೊಂಡಿದ್ರು ಡಿಸಿ ಸಾಹೇಬರು ಬರ್ತಾರೆ ಅಂತ ಆದರೆ ಬೆಳಗ್ಗೆ 10 ಗಂಟೆಗೆ ಶುರುವಾಗಬೇಕಿದ್ದಂತ ಒಂದು ಕಾರ್ಯಕ್ರಮ 10 ಗಂಟೆ ಆಯ್ತು 10:30 ಆಯ್ತು ಅಟ್ಲೀಸ್ಟ್ 11 ಗಂಟೆಗೆ ಆದರೂ ಶುರುವಾಗುತ್ತೆ ಅಂತಂದ್ರೆ ಅದು ಕೂಡ ಆಗಲಿಲ್ಲ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆದರೂ ಕೂಡ ಡಿಸಿ ಆಗಮಿಸಲಿಲ್ಲ चना बता वीडियो स्वल्प चिंतामणि तालूकु कैवार होबळी अट्टूर ग्रामदल्लि जिल्लाधिकारिगळ नडे ग्रामद कडे अंत ओंदु कार्यक्रमवन्न इल्लि हम्मिकोंडिद्दारे आदरे जिल्लाधिकारिगळु बेळगे 10 गंटेगे 10:30 बरबेकारंत जिल्लाधिकारिगळु 2 गंटे आदरू कूड ई कार्यक्रमक्के इदुवरेगु बंदिल्ल ई जिल्ला ना लीड माडंत जिल्लाधिकारिने असिस्तन्न पालने माडलिल्ल अंद्रे सार्वजनिकर ओंदु इदुवरेगु कूड कादु कादु अवरु वेट माडि एल्लरू कूड जिल्लाधिकारिगळु नोडबेकु अंत हेळि इदुवरेगु वेट माडि एल्ल सार्वजनिकरु इल्लिंद होगुवंत एल्ल व्यवस्थे आगिदे हागागि जिल्लाधिकारिगळु ಸಂಬಂಧಪಟ್ಟ ಅಧಿಕಾರಿಗಳು ಇದು ಸರ್ಕಾರವನ್ನ ಮೆಚ್ಚಿಸಲಿಕ್ಕೆ ಸರ್ಕಾರದ ಈ ಒಂದು ಎಲ್ಲ ಅಧಿಕಾರಿಗಳ ಒಂದು ಸಮಯವನ್ನ ವ್ಯರ್ಥ ಮಾಡಲಿಕ್ಕೆ ಸರ್ಕಾರದ ಒಂದು ಏನು ಬಕ್ಕಸದ ಹಣವನ್ನ ಇವತ್ತು ವ್ಯಯ ಮಾಡಲಿಕ್ಕೆ ಇಂತ ಒಂದು ಕಾರ್ಯಕ್ರಮ ಅರ್ಥವಿಲ್ಲದಂತ ಒಂದು ಕಾರ್ಯಕ್ರಮಗಳನ್ನ ಜಿಲ್ಲಾಧಿಕಾರಿಗಳು ಮಾಡ್ಕಂತರೋದು ಒಂದು ದುರಂತ ಅಂತ ನಾನು ಭಾವಿಸ್ತಾ ಇದೀನಿ ಹಾಗಾಗಿ ಈ ಜಿಲ್ಲೆಯಲ್ಲಿ ಹೊಸದಾಗಿ ಬಂದಂತ ಜಿಲ್ಲಾಧಿಕಾರಿಗಳು ಒಂದು ಒಳ್ಳೆ ಆಡಳಿತವನ್ನ ಅಧಿಕಾರ ಒಂದು ಅಧಿಕಾರ ಅವಧಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಮಾದರಿ ದಂಡರದ ವತಿಯಿಂದ ಒತ್ತಾಯವನ್ನ ಮಾಡ್ತಾ ಇದ್ದೀನಿ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಪ್ರತಿನಿಧಿ ವೆಂಕಟಾಚಲಪತಿ ವೆಂಕಟಾಚಲಪತಿ ಈ ಡಿಸಿಗೋಸ್ಕರ ಇಡಿ ಅಲ್ಲಿನ ಗ್ರಾಮದ ಜನತೆ ಕಾದು ಕಾದು ಸುಸ್ತಾಗ್ತಾರೆ ಆದರೂ ಕೂಡ ಬರಲ್ಲ ಅಟ್ ಲೀಸ್ಟ್ ಕೊನೆಗೆ ಏನಾದರೂ ಬಂದ್ರೆ ಅಥವಾ ಏನಾಯ್ತು ಕಾರ್ಯಕ್ರಮದ ಕತೆ ಖಂಡಿತ ಚಲ್ ನೀನು ಇವತ್ತು ಚಿಂತಾಮಣಿ ತಾಲೂಕು ಕೈವಾರ ತಳವಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರತಕ್ಕಂತ ಅಟ್ಟೂರು ಗ್ರಾಮದಲ್ಲಿ ಏನ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಅಂತ ಗ್ರಾಮವಸ್ತವನ್ನ ಅಮ್ಮಕೊಂಡಿದ್ದಾರೆ ಇವ ಅಮ್ಮಕೊಂಡಿರತಕ್ಕಂತ ಸಂದರ್ಭದಲ್ಲಿ ಎಲ್ಲರೂ ಸಾರ್ವಜನಿಕರಿಗೆ ಆಗಲಿ ಜನಪ್ರತಿನಿಧಿಗಳಿಗೆ ಇಲ್ಲದ ಎಲ್ಲರಿಗೂ ಸಹ ಬೆಳಿಗ್ಗೆ 10:00 ಈ ಕಾರ್ಯಕ್ರಮ ಇರತಕ್ಕಂತದ್ದು ಅಂತ ಮಾಹಿತಿ ಕೊಟ್ಟಿರ್ತಾರೆ ಸದ್ಯ 3 ಗಂಟೆ ಸಹ ಆದರೂ ಸಹ ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ಏನು ಉಸ್ತುವಾರಿ ಸಚಿವರಾಗಿರ್ಬೋದು ಯಾವುದೇ ರೀತಿ ಬಂದಿರಲ್ಲ ಮತ್ತೆ 3 ಗಂಟೆ ನಂತರ 3:30 ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಶಾಸಕರು ಮತ್ತೆ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಆ ಒಂದು ಸಂದರ್ಭದಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಚಲ್ತಿ
ಓಕೆ ಸೋ ಜನ ಸಾಕಷ್ಟು ಹೈರಾಣ ಆಗಿದ್ರು ಜೊತೆಗೆ ಗ್ರಾಮ ವಾಸ್ತವ್ಯ ಅಂತಂದ್ರೆ ಏನು ಪ್ಲಾನ್ಸ್ ಇದೆ ಈಗ ಅಂತ ಆನಂತರದಲ್ಲಿ ಅವರು ಬಂದು ತೆರಳ್ತಾರೆ ಅಥವಾ ಉಳ್ಕೊಳ್ತಾರೆ ಗ್ರಾಮ ವಾಸ್ತವ್ಯ ಹೆಸರಿಗೆ ತಕ್ಕಂತೆ ಏನಿದು ಈ ಒಂದು ಕಾರ್ಯಕ್ರಮದ ಡೀಟೇಲ್ಸ್ ವೆಂಕಟಾಚಲಪತಿ ಈಗ ಖಂಡಿತ ಶಲಿನ್ ಏನು ಗ್ರಾಮ ವಾಸ್ತವ್ಯ ಅಂತಕಂತ ಇಲ್ಲಿ ಗ್ರಾಮಗಳಾಗಿರ್ತಕಂತ ಸುತ್ತಮುತ್ತ ಹಳ್ಳಿಗಳಿಗೆ ಜನ ತೊಂದ್ರೆ ಮತ್ತೆ ಸರ್ಕಾರದಿಂದ ಬರ್ತಕಂತ ಪ್ರತಿಯೊಂದು ಇಲಾಖೆಯಿಂದ ಏನು ರಾಜ್ಯದಲ್ಲಿ 36 ಇಲಾಖೆಗಳು ಇದ್ದಾವೆ ಪ್ರತಿಯೊಂದು ಇಲಾಖೆಯಿಂದ ಏನು ಅನುದಾನವನ್ನು ಬರುತ್ತೆ ಆ ಅನುದಾನ ಸದ್ಬಳಕೆ ಮಾಡತಕ್ಕಂತ ಒಂದು ಕರ್ತವ್ಯವನ್ನು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅಂತ ಒಂದು ಗ್ರಾಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಈ ಒಂದು ಸಂದರ್ಭಕ್ಕೆ ಜಿಲ್ಲಾಧಿಕಾರಿಗಳು ಇವತ್ತೇನು ಇವತ್ತು ರಾತ್ರಿ ಇಲ್ಲೇ ವಾಸ್ತವ್ಯ ಹೂಡತಕ್ಕಂತದ್ದು ಗಮನಕ್ಕೆ ಬಂದಿದೆ ಶಾಲಿನಿ ಸೋ ಇದೆಲ್ಲ ಆದ ನಂತರ ಏನಾದರೂ ರಿಯಾಕ್ಷನ್ ಕೊಟ್ಟಿದ್ದಾರಾ ಡಿಸಿ ಸಾಹೇಬ್ರು ಖಂಡಿತ ಶಾಲಿನಿ ಏನಂತಂದ್ರೆ ಏನು ದೇವರಾಜ ಅರಸು ಅವರು ಏನು ದಿನಾಚರಣೆ ಇರತಕ್ಕಂತ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಅದಕ್ಕೋಸ್ಕರ ನಾನು ತಡವಾಯಿತು ಅಂತ ಒಂದು ಮಾತನ್ನ ಹೇಳಿದ್ದಾರೆ ಶಾಲಿನಿ ಓಕೆ ಥ್ಯಾಂಕ್ ಯು ಸೋ ಮಚ್ ವೆಂಕಟಾಚಲಪತಿ ತಮ್ಮ ಮಾಹಿತಿಗಾಗಿ